ಈಕೇನ್ ಕಣ್ಣು ಆಪರೇಷನ್ ಮಾಡಿಸ್ಕೊಂಡಾಳ ಇಲ್ಲಿ ಅವ್ರ ಆಯಿ ಚಸ್ಮಾಕ್ ಮುಂದಾಳಕಿ. ಓ ನಿನ್ನ ಕೈಯರ ಮುಗಿಲ ಅದು ಫ್ಯಾಷನ್, ಅದು ಫ್ಯಾಷನ್. ಯಾಡೋ ಮಂಗ್ಯಾಗಳು ನಿಂತ ಏನೋ ವಿಚಾರ ಮಾಡಕತ್ತಲ್ಲ, ಏನಿ ನಾಯಿ ಕಚ್ಚಡ್ದಂಗೆ ಕಚ್ಚಡಕತ್ತೀರಿ ಏನಿವು? ಬೇಕಾ ಬೇಕಾಯ್ತು ನಮ್ಗೆ? ಹ್ಞೂ, ಇವೆರಡು ನಾಯಿ ಮಂಗ್ಯಾಗಳು ಒಂದು ಹೆಣ್ಣು ಮಂಗ್ಯಾರ ಬಗ್ಗೆ ವಿಚಾರ ಮಾಡಕತ್ತಾವ. ಯಾವ್ದಕ್ಕ? ಒಂದು ಟಕಳ ಮಂಗ್ಯ, ಒಂದು ಕೂದಲಿದ್ ಎದಕ್ಕೆ ವಿಚಾರ ಕೇಳಿದ್ದಲ್ಲೇ ಕ್ಯಾರ್ಜೆಂಟ್ ಇತ್ತು. ಕೇಳಿಲ್ಲ ಅಂದ್ರೆ ಆಕೆ ಪಟ ಪಟ ಮಾತು ಒಪ್ಪಿಸಿ ಒಳಗೆ ಹೋಗ್ಕೊಳ್ ಗುರುತ್ತೆ ನನಗೆ. ಆಕೆಗೆ ಪುರುಷತ್ರ ಕೊಡುವಳ ನನಗೆ. ಕೇಳ್ಬೇಕಲೇ ಒಂದು ಅಣಪತಿ ನಾಯಿ ಅಂತ ಹೇಳಿಬಿಡು. ಸರಿ, ಅದು ಹೆಣ್ಣು ಮಕ್ಕಳು ಕೂಡ ಹೆಂಗ್ ಮಾತಾಡ್ಬೇಕು ಅನ್ನೋದು ಬೆಳಿಗ್ಗೆ ಬಂದ್ ನಮ್ ಕಡೆ ಟ್ಯೂಷನ್ ತೋರಿ. ಬೇಡಪ್ಪಾಜಿ, ನಮ್ಗೆ ಗೊತ್ತಿತ್ತು ಹೆಂಗ್ ಮಾತಾಡ್ಬೇಕು. ಹೆಣ್ಣು ಮಕ್ಕಳು ಕನ್ನಡಿದ್ದಂಗ ಬಿದ್ರು ಒಡೆದು ಬಿಡುತ್ತೆ. ಗಂಡ ಮಕ್ಳು ಏನು ಬಕೆಟ್ ಇದ್ದಂಗ ಬರೀ ಇದ್ರ ವಾಸು ಒಂದು ಕೆಟ್ಟ ಚಟ ಹಾಕ್ಬಿಡ್ತೀನಿ. ಈಗ ನಾ ಮಾತಾಡ್ತೀನಿ ನೋಡು, ನನಗೆ ಹೆಂಗ ಗೌರವ ರೆಸ್ಪೆಕ್ಟ್ ಕೊಡ್ತಾಳೆ. ಅವಿ ಏನು ಅನ್ನಿಲ್ಲಕ್ಕೆ ನನಗೆ ಏನಾಯ್ತು ಯಾರಿಗೆ ನನಗೆ ಏನು ಆಗಿಲ್ಲ. ಅದೇನಾಯ್ತು ಅಂದ್ರೆ ವಿ ಅಂಕಿಲ್ ಅಂದಾಗ ಆರಾಮಿದ್ಯಾಲ ತಾನೆ. ಈಗ ನಾವಿಬ್ರು ಗಂಡ ಮಂಗ್ಯಾಗಳು ಈ ಹೆಣ್ಣು ಮಂಗ್ಯಾನ ಬಗ್ಗೆ ವಿಚಾರ ಮಾಡಕತ್ತೀವಿ. ನೀವ್ ಯಾಕೆ ವಿಚಾರ ಮಾಡಕತ್ತೀರಿ? ತಿಂಡಿ ಹೊತ್ತಾಗಿ ಯಾ ಪ್ರಶ್ನೆ ಕೇಳು ಕೇಳ್ತಾಳೆ. ಏಕೆ ಎದಕ್ಕೆ ವಿಚಾರ ಮಾಡತ್ತೀರಿ ಅಂದ್ರ ನಮ್ಮ ಊರಾಗ ಒಂದ್ ಹೆಣ್ಣು ಬಾಲಿ ಅಂದ್ರೆ ನೀನು ಒಂಟಿ ವೇಬರ್ಸ ಗಡ್ಡಾಕತ್ತಿ. 8 ದಿವಸ ನಾವಿಬ್ರು ಮಳೆಗಾಲ ಚಳಿಗಾಲದಾಗ ತಲ್ಲು ಸುಮರು ಅದಕ್ಕ ಕಲ್ತಿ ಒಂದು ಬಾಳೆ ಕೊಟ್ರೆ ನಮ್ಗೊಂದು ಜೀವನ ಆಗ ತಂದು ವಿಚಾರ ಮಾಡಿ. ಏನ್ ಕೊಡ್ತಾನೆ ಬಾಳೆ ಬೇಡಪ್ಪಾಜಿ, ತಂಪನ ತಂಪ್ತಿರ್ತಾರನ ಯಾರು ಅದನ್ನೇನು ಮಾಡ್ತೀವಿ ಅಪ್ಪಾಜಿ. ಹೇಳಪ್ಪಾಜಿ, ನಾನು ಹೆಣ್ಮಕ್ಳು ಒಲಿಸ್ಕೊಳಕ್ ಎತ್ತಿದ ಕೈ. ಹೌದಾ? ಅದ್ರಾಗ ಎಚ್ ಡಿ ಪಿ ಮೂದತ್ತಂತ. ನೀ ಒಲಸ್ಗೊಳದ್ರಾಗು ಎತ್ತಿದ ಕೈ, ಒದಸ್ಗೊಳದ್ರಾಗು ಎತ್ತಿದ ಕೈ. ಅದು ಎರಡನೇ ಸ್ಟೆಪ್. ಎರಡನೇ ಸ್ಟೆಪ್. ಹೆಣ್ಮಕ್ಳು ಉಳಿಸ್ಕೋಬೇಕಾರೆ ಮೂರು ಸ್ಟೆಪ್ ಇರ್ತವೆ. ಹ್ಞೂ, ಮೂರು ಸ್ಟೆಪ್. ಮೊದಲೇ ಸ್ಟೆಪ್ ನಾ ಮಾಡ್ತೇನೆ. ಮಾಡಪ್ಪಾಜಿ, ನೋಡಿ ಅಷ್ಟೇ. ನಿನಗೆ ನಿಗಿದ್ ಮಾಡಪ್ಪ. ಅವೇ ನಾವಿಬ್ರು ಸೇರಿ ನನ್ನ ಮದುವೆ ಆಗತ್ ಮಾಡಿವಿ. ವಾಟ್ ಈಸ್ ಯುವರ್ ಓಪನ್ ಅಂಡ್ ಕ್ಲೋಸ್? ಅಲ್ಲ, ನಿಮ್ ಇಬ್ಬರ ಏನತ್ತ ನಾ ಮದುವೆ ಆಗ್ಲಿ, ಹೋಗ ಬಿಕ್ಕಲಾಸ್ಕೊಳ ಬೇವರ್ಸ್ಕೊಳ ಒಯ್ದು. ಸೂಟ್ಗೆ ಮೂರು ಜೋಕರ್ ತಗೊಂಬಂದ. ಇನ್ನು ಶಿವ ಇಲ್ಲ ಹರ ಇಲ್ಲ ಒಮ್ಮೆ ಅಲ್ಲಿ ಹೋದಲಿಕ್ಕೆ ನಾವು ಒಲ್ಲಿ ಹೆಚ್ಚಿಗವ. ಅವಿ ಏನ್ ತಗೊಳ್ಳಿ? ಏಕೆ ನಮ್ಗೆ ಒಟ್ಟ ಮಾತು ಕೇಳಂಗಿಲ್ಲ. ಏಕೆ ಈಕೆ ನಮ್ಮನವನಿಗೆ ಹಿಂಗೆ ಉದ್ದು ಸೇರಿಸ್ಬೇಕಿನ ಆ ಕಡೆ ನೀ ತಗೋ, ಈ ಕಡೆ ನಾ ತಗೋತೀನಿ. ಒಂದು ಕೊಟ್ರ ತಲೆ ಕೂದಲು ಸಿಗುತ್ತೋ ಇಲ್ಲಿ ಪುಣ್ಯ ಬರ್ತು. ಲೇ ಉದ್ದು ಕಚ್ಚಿ ಹೇಳಕ್ಕೇನು ಚಿಕನ್ ಪೀಸ್ ಅನ್ಲೇ ಮತ್ತೆ ಯಾಕೆ ಆಕೆ ನಾಡ್ಡು ಸುಳ್ಳು ಮ್ಯಾಗಿನ ನನಗೆ ಕೊಡು ತೆಳಗಿ ನೀತು ಅಂದ್ರೆ ಏನು ರೀ ಗುರುಗಳ? 4 ಮಂದಿ ಪಾಲ ಹಚ್ಚಿರ್ ಮೆಚ್ಚೋಂಗಿರ್ಬೇಕು. ಸೋಮ ನಮಗೆ ಗುಡ್ಡಗಾಡು ಒಪ್ಪಿಸ್ ತಾವು ನೀರಾವರಿ ತಗೊಳ್ಳಾರ ನಾನು ಉಳ್ಕಿದಲ್ಲ ಸುಮ್ ಸುಮ್ ಅನ್ನೋ ಕೂತ್ರ ಗತಿಯಾಗಿ ನಿಮ್ದು ನಾ ಚಂದ ಮಾತಾಡ್ತೀನಿ ನಿಮ್ದು ಹೋಗೋದಕ್ಕಿ ಇಬ್ರು ಅವೇ ನೀ ಸುಬ್ರು ನೀ ಅದಾಗ ಹುಟ್ಟಿ ಬೆಳ್ದಾಕಿ ಅಂದಾಗ ನನ್ನ ಮಾತು ಅರ್ಥ ಮಾಡ್ಕೊ. ಈಕೇನು ಒಪ್ಪಂಗಿಲ್ಲ ಅಂದ್ಲು ಒಂದು ಕೆಲಸ ಮಾಡೋದು, ನಾ ಇಬ್ರು ಸೇರಿಕಿನ ಮದುವೆ ಆಗ್ಬಿಡೋದು. ಒಂದ ತಾಳಿಕೆ ಕೊಳ್ಳಿ ಕಟ್ಟಿಬಿಡೋದು. ಬಂಗಾರ ತುಟ್ಟೆಗೆ ತಳಪ್ಪಾಜಿ ಒಂದ ಇರ್ಲಿ. ಹಾಂ, ಅದ್ರ ಸಂಬಂಧ ಊರ ಹೊರಗೆ ಒಂದು ಗುಡಿಸಲ ಕಟ್ಟಿಗೆ ಹೋಗಿ ಅಲ್ಲಿ ಇಟ್ಬಿಡೋಣ. ನಾವಿಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತಗೊಳ್ಳೋ ಸಸ್ ತಿನ್ಮಸ್ತೊಳಗೆ. ಹಾಂ, ಚಲೋ 150 ರೂಪಾಯಿ ಕ್ಯಾಡ್ ಬರ್ತಾಳ. ಏ 50 ರೂಪಾಯಿ ಕ್ಯಾಡ್, 25 ಮೊನ್ನೆ ತೊಗೊಂಡಿದ್ದ. ನಾವು ಬೇಡಪ್ಪಾಜಿ, ಮುಳ್ಳು ನಟ್ಟು ಮ್ಯಾಲ ಬರ್ತಾವ. ಯಾಕಾರ ಗುಡದಾಗ ಹಿಡಿದಿತ್ತು ನಮ್ಮನಿ ಬೇಡ. ನಾವು ವಿಕೆಸಿ ಫ್ಲೈಟ್ ತೊಗೊಂತೀವಿ. ಅದ್ರ ಏನೈತೆ ಅಂದ್ರೆ ದೋಸ್ತ, ನನ್ನ ಚಪ್ಪಲ್ ಭಾಗದಾಗಿದ್ರ ನೀ ಮನೆ ಒಳಗೆ ಬರಬೇಡ, ನಿನ್ನ ಚಪ್ಪಲ್ ಭಾಗದಾಗಿದ್ರ ನಾ ಒಳಗೆ ಬರೋದಿಲ್ಲ. ಮೂರನೇದ ಚಪ್ಪಲ್ ಸೇಮ್ ಇದ್ದು ಅಂದ್ರ ಅವಾಗ ನಮ್ಮ ಅಣ್ಣ ತಮ್ಮ ಹೊರಗೆ ಬರ್ತಾನೆ. ಅಂದ್ರ ಬಾರ ಅಂದ್ರ ಬಾರ ಅಡ್ಕೊಂಡು ಕುಡಿದ್ರು ಕೆಟ್ಟ ಅಡ್ಮಿಟ್ಟೈತಪ್ಪ ಹುಡುಗಿದು. ಅವೆಲ್ಲ ಇದಕ್ಕೇನಂತಿ ಒಲ್ಲೆ ಅಂತ ಇದಕ್ಕೂ ಒಲ್ಲೆ ಅಂದ ಆಗಂಗಿಲ್ಲ. ತಾಗ ಹೇಳಿನಿಲ್ಲ ನೀ ಅನ್ನೋದು ಬರಬರ ಸುಮ್ಮನೆ ಆಕಿ ಸಂಬಂಧ ನಾವಿಬ್ರು ಜಗಳ ಆಡೋದು ಮತ್ತ ಮೂರನೇದ ಬಂದ್ ಜಗಳ ಆಡೋದು ಬೇಡ. ಈಗ ನೀನು ನಮ್ಮ ದೊಡ್ಡ ಅಣ್ಣ, ನೀ ದೊಡ್ಡ ಪಿಂಡ್ರಿ ಮಗ, ನಾನು ಸಣ್ಣ ತಮ್ಮ. ಇರ್ಲಿಲ್ಲ, ಅವ ತಮ್ಮಗ್ ಶಾಂತ ಆಗ್ಲಿ. ಅವ ನೀ ದೊಡ್ಡ ಪಿಂಡ್ರಿ ಮಗ, ಅವ ಹೇಳಿದಂಗ ನಾ ಸಣ್ಣ ಪಿಂಡ್ರಿ ಮಗ. ಏನ್ ಮಾಡ್ಬೇಕು ಈಗ? ಒಂದ್ ತಿಂಗಳದಾಗ ಯಾರ್ಯಾರಿಗೆ ಎಟ್ಟಾಡ್ದನ ಹಂಚ್ಕೊಟ್ಬಿಡ್ತು. ಈ ಒಂದ್ ತಿಂಗಳಲ್ಲಿ 3 ದಿನಗಳು 3 ದಿನಗಳು ಬರ್ತವೆ. ಎಸ್, 10 ದಿವಸ ನನಗೆ, 10 ದಿವಸ ನಿನಗೆ, ಮತ್ತೆ ಇನ್ನು 10 ದಿವಸ ಉಳಿತಲ್ಲ. ಬರ್ ನಮಗಂದ ನಮಗಂದ ತಮ್ಮ ಹುಡುಕ ತಮ್ಮ ಸಿಕ್ಕ 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 ವಯಸ್ಸಾಗ ಆದ್ರೆ ಆಗಲ್ಲ. ಏ ನಮ್ಮ ಅಣ್ಣತಮ್ಮರ ವಯಸ್ಸಿನ ಸಂಬಂಧ ಸೂತ್ರ ಅಂದಂಗೆ ನಾವು ದೊಡ್ಡ ಅದೆಲ್ಲ ಬೇಡ. ಇರ್ಲಿ ತುಂಬ ಅದ್ರಾಗ ಏನೈತೆ ಮತ್ತೆ ಅವ್ನು ಸಮಾಧಾನ ಆಗ್ಬೇಕಲ್ಲ. ಹಂಗಾನ ಕೈ ಎತ್ತಿರ್ತಾನ. ಹ್ಞೂ, ಹಂಗಾರೆ ಹಿಂಗೆ ಮಾಡೋಣಪ್ಪಾಜಿ. ಹೇಳಪ್ಪಾಜಿ, ನಾವು 30 ದಿನ 30 ದಿನ ಅಂದ್ರೆ ಹೆಂಗೆ? 10 ದಿವಸ ನನಗೆ, 10 ದಿವಸ ನಿನಗೆ, 10 ದಿವಸ ಅವ್ಗೆ. ನೀ ದೊಡ್ಡ ಪಿಂಡ್ರಿ ಮಗ, ನಾ ಸಣ್ಣ ಪಿಂಡ್ರಿ ಮಗ, 3ನೇ ಪಿಂಡ್ರಿ ಮಗ. ಹೆದ್ರ ಬೇಡಪ್ಪಾಜಿ, ನಾನು ದೊಡ್ಡ ಪಿಂಡ್ರಿ ಮಗ, ನಾ ಸಣ್ಣ ಪಿಂಡ್ರಿ ಮಗ ಅಂದನಪ್ಪಾಜಿ. ಹಾಂ, ಅಂದಂಗಪ್ಪಾಜಿ 30 ದಿನ ಬಂದ್ಬಿಡ್ತೀವಿ ಎಲ್ಲರಿಗೂ. ಅಂದ್ರೆ 31 ದಿನ ಬತ್ತಂದ್ರೆ ಇನ್ನೂ 1 ದಿನ ಖಾಲಿ ಉಳಿತಲ್ಲ ಅಪ್ಪಾಜಿ. ಇದೊಂದು ದೊಡ್ಡ ಕೆಲಸ ಆತಲ್ಲ, ಅವಾಗ ಏನು ಮಾಡೋಣ? ನಾವು 3 ಮಂದಿ ಹಂಚ್ಕೊಂಡ್ಬಿಡೋದು. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಸಣ್ಣ ಒಂದು
ಸಣ್ಣ ನಮ್ದು ಇಷ್ಟ ಈಗ ಅವ ಬಂದು ಬೆಳಿಗ್ಗೆ ರಂಗೋಲಿ ಹಾಕಿ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡಿ ಚಾಗಿ ಮಾಡಿ ಕೊಟ್ಟವ ಒಂದು ಗಂಟೆಗೆ ಅವ್ನ ಕೆಲಸ ಮುಗಿದು ಹೋಗಿ ಬಿಡ್ಬೇಕ ಹೋಗಿ ಬಿಡ್ಲವ್ ಒಂದು ಗಂಟೆಯಿಂದ ಸಾಯಂಕಾಲ 8 ಗಂಟೆ ತನ ರಾವ್ ಮ್ಯೂಸಿಕ್ ಕೊಡ್ರಿ ನಿಂದು ನೀ ಅವ ಏನ್ ಮಾಡಿರ್ತಾರಲ್ಲ ಬಾಂಡೆ ಗಂಡಿ ತಿಕ್ಕಿಡುದು ಆಮೇಲೆ ಅಡಿಗೆ ಗಿಡಿಗೆಲ್ಲ ಮಾಡುದು ಆಮೇಲೆ ಸಾಯಂಕಾಲದಂಗೆ ರಂಗೋಲಿ ಇಂಗುಲಿ ಹಾಕ್ಬೇಕು ನಮ್ಮ ರೂಮ್ ಅಚ್ಚುಕಟ್ಟಾಗಿ ಡೆಕೋರೇಷನ್ ಮಾಡಬೇಕು ಆಮೇಲೆ ಮಂಚ ಗಾದಿ ಗಾದಿ ಮೇಲೆ ಬೆಡ್ಶೀಟ್ ಹೋಗುದು ಅದಕ್ಕೆ ಹೂಗಿ ಎಲ್ಲ ಹೋಗುದು ಹಣ್ಣು ಹಂಪಲುಗಳನ್ನೆಲ್ಲ ಇಡಬೇಕು ಇಷ್ಟೊಂದು ಗ್ಲಾಸ್ನಾಗ ಹಾಲು ಇಡಬೇಕು ಆಯ್ತು ಇನ್ನೊಂದು ಮರ್ತ ನೋಡು ಯಾವ್ದು ಪಜೆ ಗಾದಿ ಬಡ್ಡೆ ಮುಳ್ಳು ಇಡುದು ಅದ ಯಾಕ ಚುತ್ತ ಅದ ಚುಚ್ಚಬೇಕು ಅದು ಏ ಅದೆಲ್ಲ ಇಟ್ಟು ನೀವು ಹೋಗಿ ಬಿಡ್ಬೇಕು ಇನ್ನ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನ ಏನದು ನಮ್ ಕಡೆ ಹಂಗ ನಂದು ನಿನಗೆ ಕಟ್ಟಕ್ಕೆ ಟೈಮಪ್ಪ ಮಗನ ದೊಡ್ಡ ಪಿಂಡ್ರಿ ಮಗನ ಅದ್ರ ಸಂಬಂಧ ಅವಿ ಏನಂತಿ ಏನೂ ಇಲ್ಲ ಅಂತಳಕ್ಕಿ ಇನ್ನಿದು ಒಂದೇನು ಮುಗಿತಿ ಈಗ ಇಬ್ರು ಕೊಟ್ಟು ತಾಳಿ ಕೊಟ್ಟೋಣ ಆಕಿಗೆ ಹಂಗಂತೆ ನೀ ಮುಂದೆ ಕಟ್ಟು ನಾ ಹಿಂದೆ ಕಟ್ತಿ ಅಲ್ಲಿ ನಾ ಬಂದ್ರ ಪಟ್ನ ನಿನ್ ತಾಳಿ ಮುಂದೆ ಬೀಳುತ್ತ ನೀ ಸಂಸಾರ ಮಾಡು ಹಾ ನಾ ಮುಂದೆ ಬಂದಾಗ ಹಿಂಗೆ ಬಿಡ್ತಾಳ ನಾನ್ ತಾಳಿ ಮುಂದೆ ಬೀಳುತ್ತ ನಾ ಸಂಸಾರ ಹೌದಪ್ಪ ನಾ ಇಬ್ರು ಸೇರಿ ಇದ್ರ ಬದ ಬಂದ್ಬಿಟ್ಟಿವ ಇದ್ರಾಗ ಬೆಳ ಕರಿಲಿಕ್ಕೆ ಓಹೋ ಜೇಲರ್ ನೂ ಕಾವಲಯ್ಯ ಹಾ ಹಾ ಅದಕ್ಕಾತು ಹ್ಞೂ ಅಂತಳ ಇಲ್ಲ ಅಂತಳ ಇಲ್ಲ ಎರಡನೇ ಸ್ಟೆಪ್ ಇನ್ನು ಎರಡನೇ ಸ್ಟೆಪ್ ದೋಸ್ತ ಹೇಳಪ್ಪ ಈಗ ನಾನು ಬರೀ ಹೆಣ್ಮಕ್ಳಿಗೆ ಸಿಟ್ಟಿಗೆ ಬಿಸಿಬಿಟ್ರೆ ಸಾಕು ಹೌದಾ ಕಾಲಾಗಿಂತೂ ಹೊಡೆದಿರ್ಬೇಕು ನಾನು ಆದ್ರೆ ಹೊಡಿಸ್ಕೊಳಕ್ಕೆ ಒಂದು ನ್ಯಾಕ್ ಐತೆ ದೋಸ್ತ ಹೌ ದೋಸ್ತ ಈಗ ನಮ್ಗೆ ಮನಸ್ಸು ಬಿಟ್ಟಿಗೆ ನಮ್ಮಂಥ ಓಡಾಡ್ರಿಗೆ ಹೊಡೆದು ಬಿಡ್ಬೇಕಂದ್ರೆ ಈ ಪ್ಯಾರೆಗಾರ ಲೂನಾರ್ಸು ವಿ ಕೆ ಸಿ ಪ್ರೈಡು ಬಾಟ ಗಿಟ ಆತದಿಲ್ಲ ಇತ್ತಿತ್ತಲಾಗಿ ಹೆಣ್ಮಕ್ಳಿಗೆ ಹೊಸ ನಮ್ಮನೆ ಚಪ್ಪಲು ಬಂದಾರೆ ಅದು ಹೆಣ್ಮಕ್ಳು ಅದ್ರ ಮೇಲೆ ನಿಂತು ಬಿಟ್ರೆ ಅಟ್ಟದ ಮೇಲೆ ನಿಂತಂಗಾಕ ತಗತಾ ತಗದು ಈ ಸುಮಾರು ಹೊಡೆದು ಬಿಟ್ರಪ್ಪ ಗಿಮಿ 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 ಅಂತ ಅದ್ರನ್ನೇನು ಹೊಡಿಬೇಕು ನಮಗೆ ಕಮ್ಮಗ ನಿಂತ ಈಗ ನಾ ಫಸ್ಟ್ ಸ್ಟೆಪ್ಗೆ ಸಿಟ್ಟಿಗೆ ಬಸ್ತೀನಿ ಅಂತಲ್ಲಿ ಹೊಡಿತಾ ನೋಡ ಅವಿ ಇಷ್ಟೊತ್ತ ನಾವೆಲ್ಲ ಮಾತಾಡಕತ್ತೀವಿ ಬರೀ ನೀ ಹಾ ಹೂ ಅನ್ಕೊಂಡು ತಿಂತೀಯಲ್ಲ ನಮ್ಮನೇನು ಮಂಗ್ಯಗಳು ಮಾಡೇನು ತಿಳಿತಿಲ್ಲ ನಿನಗೆ ಹೆಂಗ ಅನ್ಸಿದೆ ಏನಂದಿ ಏನಂದ ಏನಂದ ಇಷ್ಟೊತ್ತನ ಫಸ್ಟ್ ಬೇಕಿತ್ತ ಮಗನೇ ಫಸ್ಟ್ನೇ ಸ್ಟೆಪ್ಪು ಇಲ್ಲ ಹೆಣ್ಮಕ್ಳು ಮುಟ್ಟೆಯಲ್ಲಿ ಹಿಡಿದು ನನ್ನ ಬಡದೊಳಗ್ರೆ ಮುಟ್ಟಿಸ್ಕೊಳ ಮಗನ ನಿನಗೆ ಗೊತ್ತಿಲ್ಲ ಕಾಲ್ಮರ್ಲಿ ಹೊಡೆದ್ರು ಕಲ್ಸಕ್ರೆ ತಿಂದಂಗತಿ ಇಲ್ಲಿ ಅದು ಹೆಣ್ರಿದ್ದವ್ರಿಗೆ ನಮ್ಗೆ ಹೆಣ್ಮಕ್ಳು ಇಲ್ಲ ರಾಕಿ ಕಟ್ಟಬೇಕಾರ ಕೈ ಮುಟ್ಟಬೇಕ ರಾಕಿನೂ ಕಟ್ಟಿಲ್ಲ ಯಾರು ನಮ್ಮ ಅನ್ನಂಗವಿ ಹೇಳಪ್ಪಿ ನೀ ನನಗೆ ಹೊಡೆದಿಲ್ಲ ಏನು ನಾನೇನು ಮಾಡ್ಕೊಂಡು ಗಂಡನು ಅದು ರೋಡ್ ಮಿನಿ ವಿಧಾನಸೌಧದ ಮುಂದೆ ನಾನು ಹೊಡಿಬೇಕಾದ್ರೆ ನಿನಗೆ ಎಷ್ಟು ದಮ್ಮು ಎಷ್ಟು ಅಹಂಕಾರ ಈಗ ಕೆಳಗೆ ಹಾಕಿ ಹೊಡಿತಾರ ನೋಡ ಆಕೆ ಇದಕ್ಕೆ ಬಾಡಿ ಮಸಾಜ್ ಅಂತಾರ ಮಗನ ಇದು ಮಸಾಜ ಹೆಣ್ಮಕ್ಳು ಮುಟ್ಟಿದ್ಲ ಮ್ಯಾಲ ಬಡದಕ್ಕೆ ಅವಿ ಏನ ನೀ ಎಷ್ಟ ಬಡಿ ಏನ ಮಾಡು ನನಗೆ ಹತ್ತದ ಇಲ್ಲ ಯಾಕ ನಾ ಮನುಷ್ಯನ ಅಲ್ಲ ಅಂದ್ರ ಜಂಡಾ ಮೃಗ ಈಗ ಕೆಳವ್ ಹಾಕಿ ಮ್ಯಾಲ ಕೊಟ್ಟು ಬಡಿತ ಹೊಡ ಹಾಕಿ ನೀ ಹೊಡೆದ್ ನನಗೆ ಹತ್ತದ ಅಂತಿಕೊಳ್ಳಿ ನೀನು ಎಷ್ಟೋ ಮಂದಿ ಹೊಡೆದ್ಯಾರ ಲೆಕ್ಕ ಹೊಗ್ಗೆಲ್ಲಿ ಬರ್ಗೆಟ್ಟಿರ್ಬೇಕಂತ ನೀನು ಪಡಿಸ್ಕೊಂಡ ಅವಿ ನನ್ನೊಂದು ಇಟ್ಟು ಬಡಿ ನನ್ನೊಂದು ಇನ್ನು ನನ್ನ ಪಾಳೆ ಮುಗಿದ್ರು ಸರ್ ಇನ್ನೊಂದು ಇಟ್ಟೆ ಬಡ ಲೇ ಹೆಣ್ಮಕ್ಳು ಕುಂತು ಬಿಡಿಬೇಕು ನನಗೆ ಇಟ್ಟ ದಿವಸ ಇನ್ನು ಯಾಕ ಗೊತ್ತಿದ್ದಿಲ್ಲ ಇನ್ನು ಮತ್ತೆ 6 ತಿಂಗಳು ಫುಲ್ ರಿಚಾರ್ಜ್ ಆದ್ನ ಅದು ನಂದು ಇದ್ದದ್ದು 2 ಕಡ್ಡಿ ಹೊಯ್ಕೊತು ಗೊತ್ತಾಗ ದೋಸ್ತ ಇದಕ್ಕೂ ಆಕೆ ಒಪ್ಪಲಿಲ್ಲ ಅಂದಮೇಲೆ ಇನ್ನು 3ನೇ ಸ್ಟೆಪ್ ಯಾವ್ದಪ್ಪ ಜಿ ಪ್ರಪೋಸ್ ಮಾಡ್ಲ ಅಪ್ಪಾಜಿ ಅಪ್ಪಾಜಿ ಹೇಳ ನಾ ಪ್ರಪೋಸ್ ಮಾಡ್ತೀನಿ ನೀನು ಹಾಡು ಹಾಡ ಹಾಡು ಹಾಡ್ಬೇಕು ಹಾ ನಿನ್ನ ಮ್ಯಾಲ ದೋಸ್ತ ನಾವು ನಿನಗೋಸ್ಕರ ಇಷ್ಟು ಹೆಲ್ಪ್ ಮಾಡಂಗಿಲ್ಲ ಮಾಡು 10 ತಾಸು ರಾತ್ರಿ ಗೆಬ್ಬಿಸಿ ಕೇಳಿ ನಿನಗೇನು ಸಹಾಯ ಬೇಕಂತ ಕೇಳಿ ನಾ ಮಾಡ್ತೀನಪ್ಪ ಜಿ ರಾತ್ರಿ ಏನು ಬ್ಯಾಡ ನನಗ ಆಗಲಿ
ನೀವು ಒಟ್ಟ ಮುಂದೆ ಹೋಗ ನೀವ ಅವಿ ಗಟ್ ಗಟ್ ನಿಂದ್ರ ಅಂದೆ ಬಸ್ ಸ್ಟ್ಯಾಂಡ್ ಅಂತ ಓಡಿ ಬಂದ್ ಮಾಡ್ತಾನ ಇಲ್ಲಿ ಅಷ್ಟು ದೂರ ಯಾಕೆ ಹೋಗ್ಲ ಇಲ್ಲಿಂದಲೇ ಬರ್ತೀನಿ ಇಲ್ಲಿಂದಲೇ ಮತ್ತೆ ಕೈಯಾಗ ಏನಾರ ಬೇಕಲ್ಲ ಪಜೆ ಅವಿಲ್ಲ ಪಜೆ ಮಾಡ್ತೀನಿ ಐತತ್ತು ಕಲ್ಪನೆ ಮಾಡ್ಕೊಂಡು ಮಾಡ ಇದು ಕೊಟ್ಟು ಬಿಡ್ಲ ಅದನ್ನ ಕೊಟ್ರೆ ನಿಮ್ಮ ಮಗು ಏನು ಹೇಳವ ನಿಮ್ಮ ಮಗನ ನೋಡು ನಿನ್ ನೋಡು ಒಂದೈತೆ ಅದು ನಮ್ಮ ಮನೆತನ ವಿಷಯ ನಿನಗೆ ಹಂಗೆ ಗೊತ್ತಾತು ಮೊನ್ನೆ ಯಾರ ಮಾತಾಡಕ್ತಿದ್ರು ಇಲ್ಲಪ್ಪ ಜಿ ಅದೇನಾಗಿತ್ತಂದ್ರೆ ನಮ್ಮ ಮಾವ ಹೊರಗೆ ಹೊಂಟ್ಲಂದ್ರೆ ನಾ ಮನೆಯಾಗಿರ್ತೀನಿ ಆಕೆ ಹೊರಗೆ ಅಡ್ಡಿ ಬರ್ತಾಳ ನಾ ಹೇಳಿ ಹೊರಗೆ ಅನ್ನಿಸ್ತಂದ್ರೆ ಆಕಿನ ಮನೆ ಹಾಕೊಂಡ್ರೆ ನಾ ಹಾಕೊಂಡು ಬರ್ತೀನಿ ಇದು ಜೀವಕ್ಕಿನ ಹೆಚ್ಚು ಕಾಪಾಡಕತ್ತೀನಪ್ಪ ಜನ ನಿಮ್ಮ ಮೌನ್ ತಲೆ ಕೂದಲೇ ಇಲ್ಲ ಇಲ್ಲಪ್ಪ ಜಿ ಹಂಗಾದ್ರೆ ನೀವು ಬೋಳಿ ಮಗನ ಯಾಕೋ ಬಡವ ರಸ್ಕಲ್ ರುಕೋ ಜರ ಸಬರ್ಕರು ಈಗ ನಿನ್ನ ತಲೆ ಕೂದಲಿಲ್ಲ ನಿನಗೇನತ್ತಾರಪ್ಪ ಬೋಳಿ ಮಗ ಅಂತಾರ ಏ ಬೋಳಿ ಬೋಳಿ ಈಗ ನಿಮ್ಮ ಮೌನ್ ತಲೆ ಕೂದಲಿಲ್ಲ ಆಕೆಗೆ ಏನತ್ತಾರಪ್ಪ ಬೋಳಿ 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 ಅಂತಾರ ಹಂಗಾದ್ರೆ ನೀ ಯಾರಪ್ಪ ಬೋಳಿ ಮಗ ಸುಮ್ಮ ಇಟ್ಟು ಸುಮ್ಮಂದಿ ನಂಗೆ ಟಕಳೆ 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 ಅದು ಅರ್ಥನೇ ಇರ್ತಿದ್ರು ಅಟ್ಟ ಈಗ ನೋಡು ಇನ್ನು ಮೇಲೆ ನಾ ಆಧಾರ್ ಕಾರ್ಡ್ ಎಲ್ಲ ಚೇಂಜ್ ಮಾಡಿಸ್ನಪ್ಪ ಜಿ ಮಾಡಸಪ್ಪ ಬಿ ಎಂ ಕಟ್ಟಪ್ಪ ಅಂತ ಮಾಡಿಸ ಇದೇನ್ಲೇ ಬಿ ಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಮಾಡಸಪ್ಪ ಜಿ ಬೇಕಾದ್ರೆ ಅದು ತೊಟ್ಟಲ್ದಾಗ ತೂ ಹೆಸರು ಅಪ್ಪಾಜಿ ಅಯ್ಯೋ ಅಷ್ಟು ಈಗ ತೊಟ್ಲಕ್ಕೆ ಹೋಗಕ್ಕೆ ಸಲ್ಲೇ ನಂದು ಕಾಟ ಮೇಲೆ ಹೋಗಿಲ್ಲೇ ಹಾಕ ಕಟ್ಟೆ ಇಲ್ಲ ಹೊರಸಿಗೆ ಹೋದ್ಬಿಟ್ಟು ಹೋಗೋದ್ ಹೋಗಿ ನಿಮ್ಮ ಹೆಸರ್ಲೆ ಈಗೇನು ಹೊಗಳಾಕತ್ತಿಲ್ಲೋ ನೀನು ಬೋಳಿ ಮಗ ಅನ್ನಕತ್ತಾನೋ ಆಕಿಗೆ ಅಸಹ್ಯ ಅಟ್ಟೂರಿಗೆ ನನಗೆ ಯಾಕೆ ಈ ಟೈಟಲ್ ಸಿಗಲಿಲ್ಲ ಅಂತಂದು ಅವಿ ಫಸ್ಟ್ಗೆ ರೊಕ್ಕ ಕೊಟ್ಟು 2 ಲಕ್ಷ 3 ಲಕ್ಷ ರೂಪಾಯಿ ಕೊಟ್ಟು ಈಗ ಅಲ್ಲೇ ತೊಗೊಂಡ್ಬಿಟ್ಟೆ ನೀವು ಬೇಕಾದ್ರೆ ಬೇರೆ ಅಟ್ಯಾಚ್ ಮಾಡ್ಕೊಂಡು ಬೇರೆ ಹುಡುಕ್ತಾನ ಹುಡುಕ ಈಗ ಏನೋ ಮಾಡ್ತಂದಿಲ್ಲ ಅದು ಮಾಡ ಅಪ್ಪಾಜಿ ಪ್ರಪೋಸ್ ಪ್ಲೀಸ್ ನನಗಾಗಿ ಅವರು ಕಡ್ರ ಅವರು ಕಡ್ರ ಬಡ್ರು ನಾನು ಕಡ್ರ ಬಡ್ರ ಆಗೋದು ಬೇಡ ನನಗಾಗಿ ಒಂದು ಹಾಡು ಹಾಡ್ಬೋದು ಹಾಡ್ತು ಪ್ಲೀಸ್ ಚಂದ ಆಗ ಮರಳಿ ಬಾರದು ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಕೇಳಲಾಗದ ನನ್ನ ಹೆಣ ಹೊಂಟ ಬಿಡತಾನೀ ನೀ ಏನಂದಿ ಲೇ ಕಪ್ ಒಂದು 2 3 3 ಮುಗಿಸಿದೇನಲ್ಲಿ ಒಂದು ರೌಂಡ್ಯಾಗ ನಾ ಅಂಕಲೆ ಅಪರೂಪ ಕೂತಿರ್ತ ನಾ ಏನಾರ ಅಂದಿ ಕೀಬೋರ್ಡ್ ತಲೆಗ ನಿನಗೇನು ನೀ ಏನು ಹೇಳಿದ್ದು ನನಗೆ ಹಾಡು ಹಾಡು ನಾ ಏನು ಮಾಡೀನಿ ಅಯ್ಯೋ ಸಾರಿ ಮೈ ಫ್ರೆಂಡ್ ಅದೇನೈತಂದ್ರೆ ನಮ್ಮಿಬ್ಬರು ಕುಡಿಸ್ಬೇಕು ಅಂತ ಒಟ್ಟು ನಿನ್ನ ಕೈ ಹಿಡಿಬೇಕಲ್ಲ ಆಕಿ ಅಂತ ಒಟ್ ಅಪ್ಪಾಜಿ ನೀ ಹಿಂಗೆ ಹೇಳ್ಬೇಕು ನನಗೆ ಮತ್ತು ನೀ ಹಾಡಾಡಂದು ನಾ ಹಾಡ್ಬಿಟ್ನಪ್ಪ ಈ ನಾ ಹಾಡು ಹಾಡು ಈ ಹುಡುಗಿ ಈಗ ಹಾಡಿನಿ ಅಂದ್ರೆ ಹುಡುಗಿ ಹುಚ್ಚಾಗಿ ಮೆಚ್ಚಿ ನೀನು ವಿಗ್ ಕಿತ್ತು ಅಪ್ಪಾಜಿ ಕಿತ್ತು ಬಿಡ ಹಂಗಾರೆ ತೆಗೆದಿಟ್ಬಿಡಲ ಸುಮ್ಮಿದ ಅನ್ ಟಚ್ ಹಾಕೋ ಹಿಡ ನಾನು ಬೆಟ್ಟದಂತ ಮನಸ್ಸು ಒಡೆಯಿತು ಬೆಂಕಿಯಂತ ಕಣ್ಣು ಕರಡಿತು ಬೆಟ್ಟಪ್ಪ ಮಾಡಪ್ಪಜಿ ಪಾಪ ಹೋಯ್ಕೋತ ಹೋಗಣ ಅವಂಗ ಮಾಡಪ್ಪಜಿ ಏನು ಮಾಡಲಿದ್ರಾಗ ಮತ್ತೇನು ನಂದು ಸತ್ತಿನ ನನ್ನ ಸ್ಟೇಟಸ್ ಹಾಕಾಕತ್ ಬಿಟ್ರವ ಹ್ಯಾಂಗ್ರು ಅಪ್ಪಾಜಿ ರುದ್ರಿಲ್ಲೇ ಮಕ್ಳದನ ಬಬ್ಲೆ ಬಂದ ಬಿಡ್ತಾನವ ಅಪ್ಪಾಜಿ ನೀ ಏನ್ ನನ್ನ ಕೂಡ್ಸಾಕತ್ತಿ ಅದು ಕೈ ಹಿಡಿಬೇಕಾಕಿ ನಂದು ಕೈ ಹಿಡಿಬೇಕಲ್ಲ ಅಂತ ಹೇಳಕ್ ಏನಾಗೈತಿ ನಿನಗೆ ಮತ್ತೆ ಇಟ್ಟದ ಏನು ಹೇಳ್ಕೊಳಕತ್ತಿನ ನಿನ್ ತಲೆ ಕೂದ್ಲಿಲ್ಲ ತಟ್ಟ ಮನೆ ಬುದ್ಧಿನೂ ಇಲ್ಲ ನೋಡಿ ಮನಿ ಕಟ್ಟಿಗೆ ಮಾಡೋ ತಗೊಂಡ ಏನ್ ಸುತ್ತ ತಕೊಂದನ ಚಿಕನ್ ಫ್ರೈ ಮಾಡ್ಕೊಂಡು ತಿಂದಾನ ಹೊಗೆ ಚಂದ ಹಾಡ್ತೀನಿ ಹೊಗೆ ಬಟ್ ಕೈ ಹಿಡುವಂಗ ಹಾಡ್ತೀನಿ ನೋಡ ಕೈ ಹಿಡಿಬೇಕಲ್ಲ ನಿನಗೆ ಹಾ ಆಯ್ತು ಲಾಸ್ಟ್ ನೋಡಿದ್ ಭಾಳ ಹಾಡಿಸ್ಬಿಡ ನಾನು ಕೈ ಹಿಡಿಬೇಕು ನೋಡು ಅನ್ನ ತಂಗಿಯರ ಈ ಬಂದ ಜನುಮ ಜನುಮದ ಅನುಬಂಧ ಅನ್ನ ತಂಗಿಯರ ಈ ಬಂದ ಜನುಮ ಜನುಮದ ಅನುಬಂಧ ಜೀವಕ್ಕೆ ನೆರಳು ದೇಹಕ್ಕೆ ಕೊರಳು ನಾವಾಗಲೆಲ್ಲೂ ಹರಿಸುತ್ತಿದೆ ಈ ರಕ್ಷಾ ತಪ್ಪು ನಿಂದಲ್ಲದು ಅದು ಗೂಟ ಬರಬ್ಬರಿ ಗೋಡೆಗ ಇತ್ತು ನಾ ಏನು ಕಿತ್ಕೊಳ್ಳಿಲ್ಲ ಅದನ್ನು ಡೈರೆಕ್ಟ್ ನಾನು ಅಲ್ಲಿ ಹೋಗಿಬಿಟ್ಟೆ ಕೈ ಅಂದ್ರೆ ತಪ್ಪು ಮಾಡಿದ್ ನಾನು ಇನ್ನು ಅಪ್ಕೊಳ್ದು ಅಂತ ಹೇಳಿದ್ರೆ ಚಲೋ ಹಾಕಿತ್ತ ಏನು ಲೇ ಯಾಕಲಿ ಹಿಂಗೆ ಆಡಕತ್ತೀನಿ ನೀ ಕೈ ಹಿಡಿದಂದಿಲ್ಲ ಹೌದು ಮತ್ತೆ ಅದಕ್ಕೆ ಆಡೀನಿ ಅಂದ್ರೆ ಏನಪ್ಪ ನಿಮಗೆ ಇಬ್ಬರಿಗೂ ಪ್ರೇಮ ಗೀತೆ ಹಾಡಿ ಇಬ್ಬರನ್ನು ಒಂದು ಮಾಡಿ ಮದುವೆ ಮಾಡಿ ಇಬ್ಬರನ್ನು ಬೆಡ್ರೂಮ್ನಾಗ ಒಳಗೆ ಹಾಕಿ ನಿಮಗಿಬ್ಬರಿಗೆ ಹಾಲು ಹಣ್ಣ ಎಲ್ಲ ತಯಾರಿಟ್ಟು ನಾ ಹೋಯ್ಕೋತ ಹೊರಗೆ ಹೋಗ್ಲೇನು ಅಂದ್ರೆ ಇಷ್ಟೊತ್ತ ನೀನು ಮಾಡಿದ್ದು ಕಪಟ ನಾಟಕ ದುಶ್ಮನ್ ಕಹಾಯ್ ಅಂತಂದ್ರ ಬಗಲ್ ಮೇ ಇಲ್ಲ ಮಗಲ್ ಮೇ
ಎಲ್ಲ ಕಟ್ಟು ಬಿದ್ದಲ್ಲಿ ಈಕ ನಮ್ಮಕ್ಕಿ ನಮ್ಮಕ್ಕಿ ಅಂದ್ರೆ ನಮ್ಮಕ್ಕಿ ಹಾಯ್ ಯಾಕ ನಮ್ಮಕ್ಕಿ ನಿಮ್ಮಕ್ಕಿ ಹೌದು ನಮ್ಮಕ್ಕಿ ಈಗ ನೀನು ಯಾಕೆ ಕಚ್ಚಡಕತ್ರಿ ನಮೋನಿ ನಿನ್ನ ಸಲುವಾಗಿ ಕಚ್ಚಡಕ್ ಹೋಗ್ಬೇಡ್ರಿ ನಾ ಇಬ್ಬರು ಇಬ್ಬರು ಲವ್ ಮಾಡತ್ತೀನಿ ಆದ್ರೂ ಮಾಡ್ತೀನಿ ಮಾಡ್ತೀನಿ ಮಾಡ್ಬೇಕು ಕಷ್ಟಪಡಕ್ ಹೋಗ್ಬೇಡ್ರಿ ಜೀವನದಾಗ ಪಟ್ಟಿಲ್ಲ ನಾವು ಮುತ್ಕೊಡ್ಲ ನನಗೆ ಅಕ್ಕಿ ಮೇಲೆ ಸಿಟ್ಟಿಲ್ಲ ನಿನ್ನ ಮೇಲೆ ಅಲ್ಲಿ ಯಾರು ಪ್ರಾಕ್ಟೀಸ್ ಕೊಟ್ಟರು ಅವ್ರು ಸಿಗ್ಬೇಕು ನನ್ನ ಕೈಯಾಗ ಒಪ್ಪಿಟ್ಟು ಅವ್ರು ನಿನಗೆ ಅವ್ರ ಮೇಲೆ ಸಿಟ್ಟೈತಿ ನನಗೆ ಈ ಬ್ಯಾರದಾರ ಮೇಲೆ ಸಿಟ್ಟೈತಿ ಹೇಳ ಅವಿ ಏನು ನಮಗೆ ಮುತ್ತು ಕೊಡ್ತಂದಲ್ಲಿಕ್ಕಿ ಮುತ್ತ ಚೀಲ ತೊಂಬರ್ಬೇಕಂದಂಗಾತು ಯಾದಕ್ಲೆ ನನ್ನ ತಲೆಗೆ ಪೊಣಿಸ್ಕೊಳಕ್ಕೆ ಆ ಮುತ್ತಲ್ಲ ಬ್ಯಾರೆ ಏನರ ಹೇಳಿರ್ಬೇಕು ನೋಡಿ ಆ ಮುತ್ತವಿ ಪಪ್ಪಿ ಪಪ್ಪಿ ವಾ ಕೊಪ್ಪಿ ಕೊಪ್ಪಿ ಕಾಪಿ ಟಂಗ್ ಟಂಗ್ ಜಿಗಿತವಲ್ಲ ಅವ್ನು ಕಾಪಿ ಅಲ್ಲದೇ ಆ ಕೇಳಿದ್ದು ಪಪ್ಪಿ ಓ ಉಮ್ಮ ಒಂದ ಮಾತ ಉಮ್ಮ ಅಂದ್ಬಿಟ್ರೆ ಮೂಲಾಗಿತ್ತಲ್ಲ ಈಗ ಡ್ಯಾನ್ಸ್ ಮಾಡೋದತ್ತ ಎಲ್ಲರೂ ಕೂಡ ಆಕೆ ಯಾರ ಮೇಲೆ ಮನಸ್ಸೈತಿ ಇಬ್ಬರು ಕಣ್ಣು ಮುಚ್ಚಿ ನಿಂದ್ರದತ್ತ ಯಾರಿಗೆ ಮುತ್ತು ಕೊಡ್ತಾಳ ಅವ್ರ ಅಟ್ಟ ಮದುವೆ ಅವಿ ನಾ ಆ ಕಡೆ ನಿಂತಿರ್ತೀನಿ ನೋಡ ಆ ಕಡೆ ನಿಂತಿರ್ತೀನಿ ಬಲಕ್ಕ ನಿಮ್ಮ ಮಾನ ಬಲಕ್ ನಿಂತಿರ್ತಾನೆ ನಿಮ್ಮ ಮಾವ ಎಡಕ್ ನಿಂತಿರ್ತಾನೆ ನೀ ಯಾಕೆ ಹೇಳ್ಕೊಡ್ತಿಲ್ಲ ಯಾಕೆ ಮನಸ್ಸಿದ್ದಾರೆ ಮುತ್ಕೊಟ್ಟು ಹೊಕ್ಕಳಿಲ್ಲ ಆಕೆ ಆದರೂ ಒಂದು ಸ್ವಲ್ಪ ಸೀಟಿಗೆ ಖರ್ಚು ಹೋಗುತ್ತಪ್ಪ ಏನಿಲ್ಲ ನಾವು ಖರ್ಚು ತೆಗೆದು ಹೋಗೋದು ಬಿಡೋರು ನೋಡು ಏನೇನಪ್ಪ ಮಾರೆ ಮಾಸ್ತರ 43 54 ಹಲೋ ಮೈಕ್ ಟೆಸ್ಟಿಂಗ್ 1 2 3 ಹಲೋ ಚೆಕ್ ಚೆಕ್ ಚಲೋ ಐತ್ರ ಆ ಹಾಡವನ್ನು ಹಾಡಿಬಿಡಿ ಸರ್ ಹಡದರ ಕಡಿಲಿ ಹೊರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗದಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪದ ಯರಂಜಿಕಿ ನನಗಿಲ್ಲ 1 2 3 4 ನನಗಿಲ್ಲ ಮಕ್ಕಳ
ನೀ ಮಾತಾಡ್ತಾರ ಮ್ಯೂಸಿಕ್ ನಿಂದ್ರಸುದಿಲ್ಲ ನಾನು ಬಿಡಲೇ ಸಾಕು ಇಟ್ಕೊಡ್ತೀವಿ ನಿನ್ನ ಬಾ ಇದು ಸೀಸನ್ ನಾನು ಮುಗಿಸ್ಕೋ ಬಾ ಹಂಗೆ ನಾವು ರಾವ್ ಗೆದ್ದಾಗ ಬರಬಾಡ್ರು ಮರಿ ನಾವು ಹೆಣ್ಣಿಲ್ಲ ಗಂಡನ ನುಂಗಿ ಬಿಡ್ತೀವಿ ಹಂಗೆ ಮೊನ್ನೆ ನಾಯಿನು ಕೇಳಂಗಿಲ್ಲ ಅದು ಗೊತ್ತ ನನಗೆ ಹೋದ್ಲ ನೀ ಕೆರೆ ಹೋಗಿ ತಿರುಗಿ ಮನಿ ಮುಟ್ಟಿದ್ರ ಮಗನ ಅಪ್ಪಾಜಿ ಆಕಿ ಏನು ಬೇಕಂತ ಆಕಿ ಹಿಂಗೆ ರೊಕ್ಕ ರೂಪಾಯಿ ಕಿಸದಾಗ ಇಟ್ಕೊಳ್ಳ ಅಡ್ಡಿರ್ಲಾರ್ದ ಬಸ್ ಸ್ಟ್ಯಾಂಡಿಗೆ ಯಾವ್ದಾರ ಸುಣ್ಣ ತಂಬ ಕಿಸ್ಕೊಂಡು ತಿಕ್ಕೋತ ಚಾ ಕುಡಿಯರ್ ಬೇಕಾಗಿಲ್ಲ ಆಕಿಗೆ ಮತ್ತೆ ಆಕಿಗೆ ರೊಕ್ಕ ಇದ್ದವ ದೊಡ್ಡ ಶ್ರೀಮಂತ ಬೇಕಂತ ಮೊದಲ ಒಂದು ಟೈಮ್ ಹೇಳ್ಬೇಕು ಬಾ ನನಗೆ ಯಾಕೆ ಬರೀ 6 ತಿಂಗಳು ಕೊಟ್ಟರು ಸಾಕಾಗಿತ್ತಕ್ಕಿ ಅವನೊಂದು ಬೆಂಗಳೂರಿಂದ ಸ್ವಿಫ್ಟ್ ಡಿಸೈರ್ ಕಾರ್ ತರ್ತಿದ್ದೆ ಅಪ್ಪಾಜಿ ಸ್ವಿಫ್ಟ್ ಡಿಸೈರ್ ಕಾರ್ ತರಕ್ಕೆ ಒಂದಿನ ಸಾಕು 6 ತಿಂಗಳು ಯಾಕೆ ನನಗೆ ಗಾಡಿ ಹೊಡಿಯಕ್ಕೆ ಬರೋಂಗಿಲ್ಲ ಮುಗಿಸ್ಕೊಂತ ಬರ್ಬೇಕು ಅಲ್ಲಿಂದ ನಾನು ಅದಕ್ಕೆ ಅಪ್ಪಾಜಿ ನುಗುಸ್ಕೋತ ಬರುಕ ಅದಕ್ಕೆ ನುಗುಸ್ಕೋತ ಯಾವ್ರ ಹೋಗಿ ಅಪ್ಪ ಹಂಗಾರೆ ಹಿಡಿಬೇಕಲ್ಲ ಮದ್ಮಾಸ ಹೆಂಗ್ ಬೇಕಂಗ್ ಮಾತಾಡ್ತಾರೆ ಬಿಸಿಲಾಗ ರೇಣುಕಾ ಸ್ವಾಮಿ ನಮ್ಗಿನ ಮುಂಚೆ ಅವನ ಆಗಿಸ್ಬಿಡ್ತಾನ ಕಳ್ಳ ಎಲ್ಲೋ ನೋಡಿನಲ್ಲ ಅಪ್ಪಾಜಿ ನಿನ್ನ ನನ್ನ ನೋಡ್ರು ನೀ ಬಸ್ ಸ್ಟ್ಯಾಂಡ್ ಅಲ್ಲಿ ಬಬ್ಲೇಶ್ವರ ಬಸ್ ಸ್ಟ್ಯಾಂಡ್ ಪೈಕ ನೀ ನೀರು ಹಾಕವಲ್ಲ ಹೌದಲ್ಲ ನೀನ ನೋಡಿ ನೋಡೋಣ ಇವು ಕರೋಗೋ ತನಗ ಅಪ್ಪಾಜಿ ಒಟ್ಟರು ಪರ್ಚನ ಇವ್ರು ಪಾಯಕಲ್ಲಿ ನೀರು ಹಾಕೊಂಡ್ಲಿ ಅವನ ಕಣ್ಣಿ ನಾನು ಕಣ್ಣಿಗೆ ಹಾಕ ಅವನ ಕಣ್ಣಿಗೆ ಹಂಗೆ ಕಂಡೆ ಅದಕ್ಕೆ ಹೌದ ತಣ ಅಲ್ಲೋ ಬಾಬಾ ಹೇಳ ಬಾಬಾ 1 ರೂಪಾಯಿ ಕಡಿಮೆ ಇತ್ತು ಏನು ಅದೇ ಬ್ಯಾಡ ಬಿಡ ಅಪ್ಪಾಜಿ ಮೊದ್ಲ ನೋಡ್ತಿಲ್ಲ ಎಲ್ಲ ನಮ್ಮ ಅಪ್ಪಾಜಿ ಅವಲ್ಲ ಓಮರ ಬೇರೆ 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 ವಾ ನೆನಪು ಮಾಡ್ಕೋ ನೆನಪು ಮಾಡಿದ ಮಾಸ್ತರ ನೆನಪಿಲ್ಲ ಹಾ ನೆನಪಾತ್ ನೋಡ ನೀ ಎಲ್ಲಿ ಬಿಜಾಪುರ ಬಸ್ ಸ್ಟ್ಯಾಂಡ್ನಾಗ ಹರಿದ ಚಾದರ್ ಹೊಲಿಗೆ ಹ್ಞೂ ಸತ್ತಾಗ ಬಿಟ್ಟು ಹೋಗಿರ್ತಾರ ಅವ್ನು ತೊಗೊಂಡು ಸ್ವಚ್ಛರಿನ ಸೋಪ್ ಹಚ್ಚಿ ಕಂಫರ್ಟ್ ಹಾಕಿ ಮಾರಕ್ ಹೋಗ್ತೀನಿ ನಾನು ಯಾವ್ರೇ ಮಾ ದೊಡ್ಡ ಪಿಕ್ಚರ್ ಅಡ್ರಲ್ಲಿ ನೀನಾ ಯಪ್ಪ ಈಗ ನೋಡಿ ಮಹಾಪ್ರಭು ನೀವೇ ನಿಲ್ಲಿ ನೀವೆಲ್ಲೋ ನಾವು ಅಲ್ಲೇ ನಿಮ್ಮವ್ರು ನಿಮ್ಮ ಅಂತಾರೆ ಪಿಕ್ಚರ್ ತೆಗೆದಕ್ಕೆ ಇದ್ದುದ್ದು ಕಾಮನ್ ಟಾಕೇಜ್ ಮುಚ್ಚಿ ಹೊಂಟ ಅನ್ನಂಗ ಅಪ್ಪಾಜಿ ನನಗೆ ಗುರುತಿಸಲಿಲ್ಲ ಮಿಲಿಟ್ರಿ ಸಾಹೇಬ್ರ ಮನೆಗೆ ಬಂದಿಲ್ಲ ಭಿಕ್ಷಕ್ಕೆ ಬಂದಿದ್ದಲ್ಲ ಹೋಚ ಹ್ಞೂ ಭಿಕ್ಸ್ ಏ ಅವ್ರ ಅವ್ರನ್ನ ಕರ್ಕೊಂಬಂದ ನಾನು ಸನ್ಮಾರ್ ಗಿನ್ಮಾರ್ ಮಾಡಿದೆ ಹೂ ನೀ ಹಾಕಿದ್ರೆ ಸಿಂಧ ಹಿಂದೆ ನೋಡಿದ್ದಲ್ಲ ಏನು ನೀವು ತೊಡಿದ್ರು ಅವ್ರು 2 ಮಾತಂದ್ರೆ ಎಂಥ ಚೆಂದಂದ್ರು ಏನಂದ್ರೆ ಪ್ರಪಂಚದಲ್ಲಿ ಪವಿತ್ರವಾದ 2 ಸ್ಥಳ ಒಂದು ಕ್ಯಾಶೋ ಮಾಸ್ತರ್ ಒಂದು ಪ್ಯಾಡ್ ಮಾಸ್ತರ್ ಒಂದು ನಡು ಕೂತ್ ಮಾಸ್ತರ ಒಯ್ಕೋತ ಹ್ಯಾಂಗು ಮರೆ ಅಲ್ಲಿ ಬಂದಿದ್ದೇನೆ ಅವರು ಸ್ವಲ್ಪ ಮಿಲಿಟ್ರಿ ಸೆಲೆಕ್ಷನ್ ಬಗ್ಗೆ ಮಾತಾಡೋದು ನಾನು ನೀನು ಮಿಲಿಟ್ರಿ ಬರ್ತೀಯ ಆಗಿದ್ದೆ ಆದ್ರೆ ನಂದು ಕಷ್ಟ ಒಳಗೆ ಹೋತು ಜಸ್ಟ್ ಕೇಳಿನಿ ಇದ್ಯಾವುದು ನಿಮ್ಮ ಅವ್ನು ಕಷ್ಟ ಜಸ್ಟ್ ಇರ್ಬೇಕಲ್ಲ ಅಪ್ಪಾಜ ಹಲೋ ಮರೆ ಇದು ಕಷ್ಟ ನಿಂದು ಬರಲಿಲ್ಲ ಎಲ್ಲರಿಗೆ ಚೆಸ್ಟ್ ಇರ್ತಾವ ನಿನಗೆ ದೇವ್ರ ಕಷ್ಟ ಕೊಟ್ಟಂಗ ಅಂತಾನ ಬಹಳ ಕಷ್ಟ ಕೊಟ್ಟಾನ ಹೊಲಿ ಬಿಡು ಇಲ್ಲೇ ಕಡಾಡಕ್ತೆ ದೋಸ್ತ ಇಲ್ಲಿ ಬಂದು ಮಾಡತ್ತ ನೀನು ಒಂದ್ ಅರ್ಧ ತಾಸ ಆತ್ಲ ಅಯ್ಯಪ್ಪ ಹಂಗಾರಿ ನೋಡಿರ್ತದ ಬಂದಿರ್ತೀನಿ ಇಲ್ಲೇ ಒಂದು ಟ್ವಿಂಕ್ ಕೇಳಿರ್ತದೆ ಟ್ವಿಂಕ್ ಟ್ವಿಂಕ್ ಯಾವ್ರ ಕನಕಪುಡಿ ನೋಡಿರ್ಬೇಕು ನೋಡ್ಲೇ ಹಂಗಲ್ಲೋ ಮರ ರತನ್ ಪಕ್ಷಿ ಯಪ್ಪ 5G ಟವರ್ ಬಂದಿಂದ ಎಲ್ಲ ಹಕ್ಕಿಗಳು ಹೊಯ್ಕೋತಾಡ ನಿನಗೆ ಯಾ ಹಾಕಿ ಕಂಡಿದ್ದಿತ್ತು ಥೋ ಇವನ್ ಹೆಂಗ್ ಹೇಳ್ಬೇಕು ಮರ ಬಿಡಿಸಿ ಎಲ್ಲ ಬಿಡಿಸಿ ಹೇಳ್ಬೇಕು ಇವಂಗ ಏ ಅಪ್ಪಾಜಿ ಈ ಇಲ್ಲೊಂದು ಹುಡುಗಿ ಹುಡುಗಿ ಬಂದು ಹುಡುಗಿತ್ತು ಹುಡುಗಿ ಈ ಟೈಮ್ ಕಾಯಂ ಬರ್ತಾಳೆ ಯಾರ ಹಿಂಗ ಕೈಯಾಗ ಒಂದು ತಾಟ ಹಿಡ್ಕೊಂಡು ಓ ಅಯ್ಯ ಅಮ್ಮಯ್ಯ ಆಕೆಲ್ಲ ಹೋಗ್ಲೇ ನಿನಗೆ ಬರಬ್ಬರ್ ಮ್ಯಾಚಿಂಗ ನೋಡಿ ಅಪ್ಪಾಜಿ ಹ್ಞೂ ಆಕಿನ ಗಾಡ್ಯಾಗ ಕುಂಡ್ರಸ್ತೀನಿ ನಾನು ನುಗಿಸ್ಕೋತ ಹೋಕ್ಕಿನಿ ಒಳ್ಳೆ ಬಿಸ್ನೆಸ್ ಅಪ್ಪಾಜಿ ಈಗ ಕೋಟೆ ಎಲ್ಲರ ಹತ್ತಾಕೈತಿ ನನ್ ಓದಾ ಹಂಗಪ್ಪ ನಾ ಭಿಕ್ಷೆ ಬೇಡ ಆಕಿ ಹಂಗಿಲ್ಲ ಕೊಡ್ರಿ ಯಾರು ಓದ್ರಿ ಅದೇನೈತಿ ಅಂತಂದ್ರ ಅಪ್ಪಾಜಿ ನನಗೆ ಹೆಂಗ್ ಹೇಳ್ಬೇಕಪ್ಪ ನಿನಗ ಬಾಯಿಲಿ ಹೇಳಪ್ಪಾಜಿ ಅದನ್ನ ಮಾಡ್ತಿಕಪ್ಪ ಅದನ್ನ ಮಾಡ ಇಲ್ಲೇ ಒಂದು ಹುಡುಗಿ ಹುಡುಗಿ ಅಂತಂದ್ರೆ ಹೆಂಗ ಐತಂದ್ರದು ಆಕಿ ಸೋದ್ರ ಮಾವ ಅಂತ ದೋಸ್ತಲಿ ನಾನು ನೀನು ಅವ್ರ ಸಾದ ಆ ಹುಡುಗಿ ನೀನು ಬೇಕಲ್ಲ ಅಪ್ಪಾಜಿ ರಾಜಿ ಬಿಡ ಅಪ್ಪಾಜಿ ನೀ ಬೇಕಂದ್ರ ಬೇಕಾದ ಆಂಜನೇಯ ಅದೇನೋ ಎತ್ತಿಕೊಂಡ್ ಬರ್ತಾನಲ್ಲ ಹ್ಞೂ ಹಂಗೆ ಎತ್ತಿಕೊಂಡ್ ಬಂದ್ಬಿಡ್ತಾನೆ ಆ ಹುಡುಗಿನ ಎತ್ಕೊಂಡ್ ಬರ್ಬಾರ್ದು ದೋಸ್ತ ಹೆಂಗಾರ ಮಾಡಿ ಅವ್ರ ಮಾವದಂತ ಸುಪಾರಿ ಕೊಡ್ತೀನಿ ಎತ್ತಿ ಬಿಡಲಿ ಅವನ್ನ ನನಗೆ ರಾಜೇ ಸುಪಾರಿ ಯಾರು ಬೇಡ ಕೊಡ್ಸೋದಾದ್ರೆ ಒಂದು ಹಲ್ಲು ಕೊಡಿಸು ಇಲ್ಲ ಇನ್ಮೇಲೆ ಕೊಡಿಸು ಇಲ್ಲ ಸ್ಟಾರ್ ಕೊಡಿಸ್ ಹೋಗ್ಲಿ ಅಷ್ಟು ಕೊಡಿಸ್ಬಿಡಿ ನೀ ಸಾಕು ಆ ಹುಡುಗಿ ಹುಡುಗಿನ ತಂದು ಕೊಡಪ್ಪಿಸ್ಕಿಲ್ಲ ನಿನಗೆ ಏನ್ ಮೇಲೆ ಇಬ್ರು ದೋಸ್ತಿ ದೋಸ್ತಿ ಪಿಪ್ಟಿ ಪಿಪ್ಟಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಅಪ್ಪಾಜಿ ಈ ಮಾತು ಕಡಿತನ ನೆನಪಿರ್ಲಿ ಆಯ್ತ ನೆನಪಿಡ್ತೀರ ನಾನು ಆಯ್ತಪ್ಪಾಜಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ನೀನು ಸ್ನೇಹ ಲೋಕದಲ್ಲಿ ಸ್ನೇಹ ಚಿರಂಜಿ ಆಡುವರು ಪ್ರೇಮ ಜೀವಿ ನಾನು ಸ್ನೇಹ ಜೀವಿ ನೀನು ಪ್ರೇಮ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಆಡುವರು ಪ್ರೇಮ ಜೀವಿ ಸ್ನೇಹ ಜಿಂದಾಬಾದ್ ಪ್ರೀತಿ ಜಿಂದಾಬಾದ್ ಸ್ನೇಹ ಜಿಂದಾಬಾದ್.
ದೋಸ್ತ ಹೇಳಪ್ಪಜ್ಜಿ, ನನಗೆ ಯಾರು ಸಪೋರ್ಟ್ ಇಲ್ಲ ಅಂತ ಬಿಟ್ಟಿದ್ದಿಲ್ಲಿ. ಹಾ, ನಿನ್ ಹಿಂದೆ ಯಾವತ್ತೂ ಇರ್ತಾನ ಅಪ್ಪಾಜಿ. ಇಲ್ಲಿ ಬರ್ತಾಳ ಅಕ್ಕಿ, ಅಕ್ಕಿ ನೋಡಿರ್ಬೇಕು ನೀ ಇದಾವ್ರ ಅಂತ ನೋಡಿರಕ್ಕಿಲ್ಲ. ಏ ಸಣ್ಣನ ಮೂಗು, ಗಿಟ್ ಗಿಟ್ ಕಣ್ಣದವು, ನೋಡಕ್ ಸ್ವಲ್ಪ ಕೆಂಪ್ಗದಾಳು. ಹಾ, ಅಕ್ಕಿ ಒಂದರಿ ಕಡೆ ಹತ್ತು ಸಲ ಆಡ್ತಾಳಲ್ಲ. ಅಲ್ಲಿ ತೋರಿಸ್ರಿ ಸಣ್ಣಗ್, ನನಗೆ ಅಡಿಗೆ ಕೈ ಹೆಚ್ಚನ್. ಏನಪ್ಪಾಜಿ ಒಬ್ನ ಮಾತಾಡಕತ್ತಿ ದೇವ್ರ ಬಾಪಾಜಿ, ನನ್ನ ವಾರ್ಡಿನ 8ನೇ ಮೆಂಬರ್ ಆದ ತಮಗೆ ಸ್ವಾಗತ, ಸುಸ್ವಾಗತ. ಸರ್ ನಂದೊಂದು ನಮಸ್ಕಾರ ತೋರಿ. ಹಲೋ, ಇಲ್ಲ ನೀನು ಲೇಟ್ ಅಕಳೆ. ನಾಯಾ ಇಲೆಕ್ಷನ್ ನಿಂತಿರ್ಲೇ, ನನ್ನ ಕರ್ಮಕ್ಕೆ ನಾನು ಅಡಿಗೆ ನಿಂತೀವು. ಆ ಹುಡುಗಿನ ಮದುವೆ ಆಗ್ಬೇಕತ್ತೆ, 8 ವರ್ಷ ಆತ ಅವ್ರ ಮನೆ ಜೀತಾ ಇದ್ದು, ಎಮ್ಮಿ ಕಾಯಕ್ ಹಚ್ಚಾರ ನನ್ನ. ನೀ ಮಗನ ಬಂದು ಈಗ ನಿನಗೆ ಮದುವೆ ಹಾಕೋಣಂದ್ರೆ ಆಕಿ ನಿನ್ನ ಹೂಲೆ ಫಸ್ಟಿಗೆ ಬಂದಾಗ ಸೂಕ್ಷಿ. ಈಗ ಗಪ್ಪ, ನಾನು ಮುಂದೆ ಬರ್ತೇನೆ ಗಪ್ಪ, ನೀ ಬರಬರ ಇಡ್ತಮ್ಮ, ನೀನು ಬರಬರ ಇತ್ತು. ಹಾಂ ಹೇಳಪ್ಪಾಜಿ, ಈಗ ಅಣ್ಣ ಕೇಳ್ತತ್ರ. ಹಾಂ ಕೇಳ್ತತ್ತ ತಳ. ಹಾಂ ಹೈಟ್ ಆಯ್ತಾನ, ನಂದ ಧ್ವನಿ ಇಲ್ಲಣ, ನಾ ತುಪ್ಪ ಬಾ ತಿಂದರೆ ಬರ್ತಾನೆ. ಹೇಳಪ್ಪಾಜಿ, ನಿಂದು ಐತ್ ಬಿಲ್ಲೆ, ನಂದಿಲ್ಲ, ಗಂಟ್ಲು ಹೊಯ್ಕೋತ ಹೋಗೈತೆ ನಂದು. ಓ ನಿಂದ? ಹಾಂ, ಈಗ ಹುಡುಗಿ ನಾ ಮದುವೆ ಆಗ್ಬೇಕಂದಕ್ಕೆ ನೀವೇನತ್ತಿ ಅಪ್ಪಾಜಿ? ಈ ಟೈಮಿಗೆ ಆಕಿ ಬರ್ತಾಳೆ ಅಕ್ಕಿ. ಹೌದು ಬರ್ಬೇಕಾಕಿ. ಹಾಂ, ಆಕಿ ಬಂದಳು ಅಂದ್ರೆ ಏನು ಮಾಡೋತಿ ದೋಸ್ತ? ಆಕಿ ಬಂದ್ರೆ ಹೆಂಗಾರ ಮಾಡಿ ನಾವು ಇಬ್ರು ಸೀರಿಯಸ್ ಆಗಿ ವಿಚಾರ ಮಾಡೋಲ್ಲಿ. ಏಯ್ ಬ್ಯಾಡಪ್ಪಾಜಿ. ಯಾಕಪ್ಪಾಜಿ? ನಿಮ್ಮವನು ಅದು ಪೊಲೀಸ್ರು ಹೇಳ್ಕೊಂಡು ಹೋಗ್ಕರ್ ನಮ್ಮನ್ನ ಸೀರಿಯಸ್ ಉಡಿ. ಯಾಕೆ ಅಪ್ಪ ಇದು ಮಾಡೋದು, ವಿಚಾರ ಮಾಡೋದು? ಏ ಅಪ್ಪ ಹಂಗಲ್ಲಿ, ಸೀರಿಯಸ್ ಅಂದ್ರೆ ಗಂಭೀರವಾಗಿ ಯೋಚನೆ ಮಾಡೋದು. ಹಾಂ ಹೆಂಗೆ ಮಾಡೋಣ ಅಕ್ಕಿ? ನನ್ನ ಮದುವೆ ಅಕ್ಕಳು, ನಿನ್ನ ಮದುವೆ ಅಕ್ಕಳು ವಿಚಾರ ಮಾಡೋಣ ದೋಸ್ತ. ಹೌದು ದೋಸ್ತ. ಹೇಳೋಣಕ್ಕಿನ? ಹಾಂ ಬರಲಿ ಅಕ್ಕಿ. ಹಾರ್ಲಿ ಬರಲಿ. ನಮ್ಮ ಸಣ್ಣನ ಓ ನ್ಯಾನ ನೀ ಚಂದನ ಬೆಳ್ಳಕ್ಕಿ ಮನಿ ಮುಂದವಾದರ ದೊಣಿ ನೆಲ ಕೂಣ ಹಿಡಿವಾಕಿ ಊರ ಗೈರಲಿ ಹುಡುಕಾಡಿ ಸಾಯಾಕಿ ನಾ ಊರ ಗೈರಲಿ ಹುಡುಕಾಡಿ ಸಾಯಾಕಿ ಬಿಟ್ಟರ ಬಡಿ ಕೀಳೋ ತೆಕ್ಕಿ ಕಣ್ಣನ ಓ ಜ್ಞಾನ ಈ ಚಂದನ ಬೆಳ್ಳಕ್ಕಿ. ಬಂದರೆ ಮಾಮನ ಬುಲೆಟ್ ಗಾಡಿ, ಬಂದರೆ ಮಾಮನ ಬುಲೆಟ್ ಗಾಡಿ, ಪಡ 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 ಕಾಲೇಜ ಹುಡುಗ್ಯಾರ ಪಿಕ್ಕಿ ಪಿಕ್ಕಿ ನೋಡ ಮನದಾಗ ಕೈಜಿ ದಡ ದಡ ದಡದ ಮನದಾಗ ಕೈಜಿ ದಡ ದಡ ದಡದ ಮಾಮ 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 ಬುಲೆಟ್ ಮಾಮ 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 ಜಗದರ ಮಾಮ. ವಾಹ್, ಅಲ್ಲಿ ಕಾಣೋದ್ರೆ ನನ್ನ ಮೂರಂತಸ್ತಿನ ಹಿಟ್ಟಿನ ಗಿರಣಿ ಮೇಲೆ ಜೋಳ ಹಾಕಿದ್ರೆ ತಳ ಹಿಟ್ಟು ಬೀಳುತ್ತೆ. ಇದ ಕೌಜ್ಗ ಇದ್ ಇದಾನ.